ಎಸ್ ಇ ನಾವು ಮುನ್ನಿಸಿದು ಹೋಗೋಣ ಇದೇ ಸೆಪ್ಟೆಂಬರ್ ಹದಿನೈದು ಹದಿನೆಂಟನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕವರೆಗೆ ಐದು ದಿನಗಳ ಕಾಲ ಸಂಸತ್ತು ವಿಶೇಷ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನವು ಹಳೆಯ ಕಟ್ಟಡದಲ್ಲಿ ಆರಂಭವಾಗಲಿದ್ದು ಗಣೇಶ ಹಬ್ಬದ ಅಂದರೆ ಗಣೇಶ ಹಬ್ಬದ ದಿನ ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಎರಡನೇ ದಿನ ಅಧಿವೇಶನವನ್ನು ಹೊಸ ಸಂಸತ್ತಿನ ಕಟ್ಟಡದಲ್ಲಿ ನಡೆಸ್ತೀವಿ ಅನ್ನೋ ಒಂದು ಮಾಹಿತಿ ಬಂದಿದೆ ಸಂಸತ್ತಿನ ಎಲ್ಲ ಕಾರ್ಯಚಟುವಟಿಕೆಗಳು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಹೊಸದಾಗಿ ಉದ್ಘಾಟನೆ ಆಗ್ತಿರ್ತಕ್ಕ ಆಗಿರ್ತಕ್ಕಂಥ ಸಂಸತ್ತಿನ ಕಟ್ಟಡಕ್ಕೆ ಶಿಫ್ಟ್ ಆಗಲಿವೆ ಅಧಿವೇಶನವು ಐದು ದಿನಗಳ ಕಾಲ ನಡೆಯಲಿದ್ದು ಸೆಪ್ಟೆಂಬರ್ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಸಂಸತ್ ವಿಶೇಷ ಅಧಿವೇಶನ ನಡೆಸಲಾಗುವುದು ಅಂತ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಇನ್ನು ಸಂಸತ್ನಲ್ಲಿ ಯಾವೆಲ್ಲ ವಿಚಾರಗಳ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಸತ್ನ ಕಾರ್ಯಸೂಚಿ ಬಗ್ಗೆ ತಿಳಿಸಿಲ್ಲ ಇದ್ರಿಗೂ ಕೂಡ ಇದರ ಮಧ್ಯೆ ಸಂಸತ್ನ ವಿಶೇಷ ಅಧಿವೇಶನ ಕಾರ್ಯಸೂಚಿಯನ್ನು ಕೋರಿ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಮತ್ತು ಸಂಸದೆಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಒಂಬತ್ತು ವಿಚಾರಗಳ ಬಗ್ಗೆ ಅವರು ಚರ್ಚೆ ಆಗಬೇಕು ಅಂತ ಆಗ್ರಹವನ್ನು ಒತ್ತಾಯವನ್ನು ಮಾಡಿದ್ದಾರೆ ಒಂದೇದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿರುದ್ಯೋಗ ಅಸಮಾನತೆ ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು ಅನುಭವಿಸಿರ್ತಕ್ಕಂಥ ಕಷ್ಟಗಳು ಎರಡನೇದು ರೈತರು ಮತ್ತು ರೈತ ಸಂಘಟನೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಇನ್ನಿತರ ಬೇಡಿಕೆಯನ್ನು ಪೂರೈಸುವುದಾಗಿ ಕೊಟ್ಟಿದ್ದಂತಹ ಮಾತಿನ ಕುರಿತು ಚರ್ಚೆ ಆಗಬೇಕು ಮೂರನೇದು ಅದಾನಿ ವ್ಯಾಪಾರ ಸಂಸ್ಥೆ ಎಲ್ಲ ವ್ಯವಹಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲು ಜಂಟಿ ಸದನ ಸಮಿತಿಯನ್ನು ರಚನೆ ಮಾಡಬೇಕು ಅನ್ನೋದು ನಾಲ್ಕನೇದು ಮಣಿಪುರ ಹಿಂಸಾಚಾರದಲ್ಲಿ ಜನರಿಗಾದ ನೋವು ಸಂವಿಧಾನದ ಉಲ್ಲಂಘನೆ ಮತ್ತು ಸಾಮಾಜಿಕ ಸಾಮರಸ್ಯದ ಬಗ್ಗೆ ಚರ್ಚೆ ಆಗಬೇಕು ಐದನೇದು ಹರಿಯಾಣದಂತಹ ರಾಜ್ಯದಲ್ಲಿ ಇತ್ತಾಕಿರ್ತಕ್ಕಂಥ ಕೋಮು ಸಂಘರ್ಷವನ್ನು ಕೂಡ ಏಕ ಯಾಕಾಯಿತು ಏನಿದು ಅಂತ ಚರ್ಚೆ ಆಗಬೇಕು ಆರನೇದು ಚೀನಾದ ಅತಿಕ್ರಮಣದ ಕುರಿತು ಮೂರು ವರ್ಷಗಳ ಕಾಲ ಚರ್ಚೆ ನಡೆದಿಲ್ಲ ಅದರ ಬಗ್ಗೆ ಚರ್ಚೆ ಆಗಬೇಕು ಚೀನಾ ಅತಿ ಅತಿಕ್ರಮದ ವಿಚಾರವಾಗಿ ಏಳನೇದು ಜಾತಿ ಎಣಿಕೆಯ ಹೊರತಾಗಿ ಯಾವುದೇ ಜಾತಿ ಗಣತಿ ನಡೆದಿಲ್ಲ ಜಾತಿ ಗಣತಿಗೆ ಬೇಡಿಕೆ ಮತ್ತು ಜಾತಿ ಗಣತಿಯ ಅಗತ್ಯವಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಪತ್ರ ಬರೆದಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಜಾತಿ ಗಣತಿ ವಿಚಾರವಾಗಿ ಎಂಟನೇದು ಬಿ ಜೆ ಪಿ ಥರ ಆಡಳಿತ ರಾಜ್ಯಗಳಿಗೆ ಕಿರುಕುಳ ನೀಡಲಾಗ್ತಾ ಇದೆ ಕೇಂದ್ರ ರಾಜ್ಯ ಸಂಬಂಧ ಸರಿ ಇಲ್ಲ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ಇನ್ನು ಒಂಬತ್ತನೇದು ಅತಿವೃಷ್ಟಿ ಮಳೆ ಕೊರತೆಯಿಂದ ಹಲವು ರಾಜ್ಯದಲ್ಲಿ ತತ್ತರಿಸ ತತ್ತರಿಸೋಗಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ವಿಪತ್ತು ಮತ್ತು ಇದನ್ನು ಬರವನ್ನು ಘೋಷಣೆ ಮಾಡಿಲ್ಲ ಈ ಬಗ್ಗೆ ಚರ್ಚೆ ಆಗಬೇಕು ಅಂತ ಸೋನಿಯಾ ಗಾಂಧಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಒಂಬತ್ತು ಅಂಶಗಳಿದ್ದಾವೆ ನೋಡೋಣ ಯಾವೆಲ್ಲ ಕಾರ್ಯಸೂಚಿ ಚರ್ಚೆ ಆಗುತ್ತೆ ಇನ್ನು ಕಾರ್ಯಸೂಚಿ ಬಿಡುಗಡೆ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆದಮೇಲೆ ಗೊತ್ತಾಗುತ್ತೆ ಯಾವ ವಿಚಾರಕ್ಕೆ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ ಅಂತ